ಸರ್ಕಾರ ಜಾರಿ ಮಾಡುವ ಯೋಜನೆಗಳನ್ನು ರೈತರು ಸದುಪಯೋಗ ಪಡಿಸಿಕೊಂಡು ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಬೇಕು ಎಂದು ಶಾಸಕ ಆರ್ವಿ ದೇಶಪಾಂಡೆ ಅವರು ತಿಳಿಸಿದರು. ಮಂಗಳವಾರದಂದು ಹಳಿಯಾಳ ಮುರ್ಕವಾಡ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರೈತ ಸಂಪರ್ಕ ಕೇಂದ್ರದ ಉದ್ಘಾಟನೆ ಮತ್ತು ಕೃಷಿ ಯಂತ್ರ ಧಾರೆ ಸೇವಾ ಕೇಂದ್ರಕ್ಕೆ ಚಾಲನೆ ಹಾಗೂ ತುಂತುರು ನೀರಾವರಿ ಘಟಕಗಳನ್ನು ರೈತರಿಗೆ ವಿತರಿಸಿ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳು ತಲುಪುವಂತಾಗಬೇಕು ಎಂದರು. ಸಂಬಂಧಪಟ್ಟವರು ಬಡವರು ಮತ್ತು ಅರ್ಹರನ್ನು ಗುರುತಿಸಿ ಪಕ್ಷಾತೀತವಾಗಿ ಸರ್ಕಾರದ ಸೌಲಭ್ಯಗಳನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕು ಎಂದು ಹೇಳಿದರು. ಹಳಿಯಾಳ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗೆ 30 ಆಶ್ರಯ ಮನೆಗಳು ಮಂಜೂರಾಗಿದ್ದು, ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ತಮ್ಮ ಕೈಬಾಯಿಯನ್ನ ಸ್ವಚ್ಛವಾಗಿಟ್ಟುಕೊಂಡು ಅರ್ಹರಿಗೆ ತಲುಪಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಆರ್ವಿ ದೇಶಪಾಂಡೆ ಅವರು ಕರೆ ನೀಡಿದರು. ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಂತ ಇದ್ರು, ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ, ಎಂಎಲ್ಎಗಳು ಒಂದು ಉಚ್ಚ ಕಮಿಟಿ ಇರ್ತದೆ. 2-3 ಕೂಡಿದ್ರೆ ಕೊಡ್ಬೇಕು, ಯಾಕೆ ಒಂದು 40-50-60 ಕೊಟ್ರೆ 4 ಜನ ಸಹಾಯ ಮಾಡ್ಲಿಕ್ಕೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸುಭಾಷ್ ಕೊರ್ವೇಕರ್, ಪುರಸಭಾ ಸದಸ್ಯ ಶಂಕರ್ ಬೆಳಗಾಂವ್ಕರ್, ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಶಂಕರ್ ಕಾಜಗಾರ, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮೇಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಮಹೇಶ್ರೀ ಮಿಶ್ಯಾಳಿ, ವೈಪಿ ಕೊರ್ವೇಕರ್, ಮುಖಂಡರಾದ ಎನ್ವಿ ಗೌಡ, ನಂದಾ ಕೊರ್ವೇಕರ್ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೂ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ, ಕೃಷಿ ಇಲಾಖೆ ನಿರ್ದೇಶಕ ಪಿಐ ಮಾನೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮನಸ್ಸಿನ ಪುಟಗಳಲ್ಲಿ ಮೂಡುವ ಭಾವನೆಗಳೇ ಕೃತಿಯಾಗಿ ಹೊರಹೊಮ್ಮುತ್ತದೆ. ಲೇಖಕರು ಕೃತಿಗಳನ್ನು ರಚಿಸುವಾಗ ಸಾಕಷ್ಟು ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ರಚಿಸಿದ್ದಾರೆ ಎಂದು ಗಣಪತಿ ಭಟ್ ವರ್ಗಾಸರ ಹೇಳಿದರು. ಶಿರಸಿ ನಗರದ ನೆಮ್ಮದಿ ಕುಟೀರದಲ್ಲಿ ಭಾಗೀರಥಿ ಹೆಗಡೆಯವರ ಕಾಲಾಂತರ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕಾಲಾಂತರ ಎನ್ನುವ ಕೃತಿಯಲ್ಲಿ ಹವ್ಯಕ ಸಮಾಜದ ಕಾಲಾಂತರಗಳನ್ನು ಬಿಂಬಿಸುವ ಕೃತಿ ಇದಾಗಿದೆ. ಜೀವನವೆನ್ನುವುದು ಒಂದು ಚಕ್ರ, ಕೃತಿಯಲ್ಲಿನ ವಿಶೇಷತೆಗೆ ಪುಸ್ತಕದ ಮುಖಪುಟ ಸಾಕ್ಷಿಯಾಗಿದೆ. ಇಂದು ಇದ್ದ ಹಾಗೆ ನಾಳೆ ಇರಲಾರೆವು. ಈ ಕೃತಿಯಲ್ಲಿ ಹವ್ಯಕರ ಆಡುನುಡಿಗಳ ಆಚಾರ ವಿಚಾರಗಳನ್ನು ಬಿಂಬಿಸಲಾಗಿದೆ. ಭಾಗೀರಥಿ ಹೆಗಡೆಯವರ ಅನುಭವದ ಕೃತಿ ಇದಾಗಿದೆ. ಅವರ ಮನಸ್ಸಿನ ಪುಟಗಳಲ್ಲಿ ಮೂಡುವ ಭಾವನೆಗಳು ಕೃತಿಯಾಗಿ ಹೊರಹೊಮ್ಮುತ್ತದೆ ಎಂದರು. ಚಕ್ರನೇಮಿ ಕ್ರಮದಂತೆ ಏರುವಿಕೆ ಇಳಿಯುವಿಕೆ ಎನ್ನುವ ಕ್ರಿಯೆ ಎನ್ನುವಂತಹದ್ದು ಚಕ್ರ ಮಾಧ್ಯಮದ ಮೂಲಕ ನಡೀತದೆ ಜೀವನ ಎನ್ನುವಂತಹ. ಹಾಗಾಗಿ ಈ ಜೀವನ ಚಕ್ರವನ್ನು ಯಾವ ರೀತಿಯಿಂದ ಕಳೆದದ್ದಾಗಿದೆ ಎನ್ನುವುದರ ಸ್ಪಷ್ಟವಾದಂತಹ ನೇರವಾದ ನಿಖರವಾದ ಚಿತ್ರಣವನ್ನ ನಮಗೆ ಈ ಕೃತಿ ಮಾಧ್ಯಮದ ಮೂಲಕ ಭಾಗೀರಥಿ ಹೆಗಡೆಯವರು ಕೊಟ್ಟಿದ್ದಾರೆ. ನಾಗವೇಣಿ ಹೆಗಡೆ ಹೆಣೆದ ಕಥಾ ಸಂಕಲನ ಶೀರ್ಷಿಕಾ ಕಥಾ ಸಂಕಲನವನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಪ್ರಸಾದ್ ಕುಲಕರ್ಣಿ, ಏಕಾಂತದಲ್ಲಿ ಕುಳಿತಾಗ ಬರೋದು ಕಥೆ, ಹುಟ್ಟಿದ ಕಥೆಯನ್ನ ಕಟ್ಟುವುದು ಬಹು ಕಠಿಣವಾಗಿರುತ್ತದೆ. ಭಿನ್ನ ಭಿನ್ನವಾಗಿ ಕಥೆಗಳಲ್ಲಿ ಬರುವ ಪಾತ್ರಗಳಲ್ಲೂ ವಿಶೇಷತೆಯನ್ನ ಲೇಖಕಿ ನಾಗವೇಣಿ ಹೆಗಡೆ ತಮ್ಮ ಕೃತಿಯಲ್ಲಿ ಬಿಂಬಿಸಿದ್ದಾರೆ. ಒಂದು ಹೆಣ್ಣಿನ ಅಂತರಾಳದ ನೋವನ್ನ ಮತ್ತೊಂದು ಹೆಣ್ಣು ಮಾತ್ರ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸ್ಥಳೀಯ ಭಾಷೆಗೆ ಪ್ರೋತ್ಸಾಹ ಕೊಡುವ ಕೆಲಸ ಕೃತಿಯಲ್ಲಾಗಿದೆ ಎಂದರು. ಲೇಖಕಿ ಭಾಗೀರಥಿ ಹೆಗಡೆ ಮಾತನಾಡಿ, ಇದು ನನ್ನ ಎರಡನೇ ಕಾದಂಬರಿಯಾಗಿದೆ. ಸ್ತ್ರೀವಾದಿಗಳು ಯಾವತ್ತೂ ಪುರುಷ ದ್ವೇಷಿಗಳಲ್ಲ. ಸಾಹಿತ್ಯಕ್ಕೆ ಪ್ರೇರಣೆ ನೀಡಿ ಬೆಳೆಸುತ್ತಿರುವ ಎಲ್ಲ ಸಾಹಿತ್ಯ ಪ್ರಿಯರಿಗೆ ಸದಾ ಚಿರಋಣಿಯಾಗಿರುತ್ತೇನೆ ಎಂದರು. ಶೀರ್ಷಿಕಾ ಕೃತಿಯ ಲೇಖಕಿ ನಾಗವೇಣಿ ಹೆಗಡೆ ಮಾತನಾಡಿ, ಭಾಗೀರಥಿ ಹೆಗಡೆಯವರ ಕೃತಿಯ ಜೊತೆ ನನ್ನ ಪುಸ್ತಕ ಬಿಡುಗಡೆಯಾಗಿರುವುದು ತುಂಬಾ ಸಂತಸ ತಂದಿದೆ. ಒಬ್ಬ ಲೇಖಕನಿಗೆ ಓದುಗರೆ ದೇವರಿದ್ದಂತೆ, ಅದರಿಂದ ಪುಸ್ತಕಗಳನ್ನ ಓದಿ ಲೇಖಕರನ್ನ ಬೆಳೆಸಿ ಎಂದು ವಿನಂತಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಜಯ ನಳಿನಿ ರಮೇಶ್ ವಹಿಸಿದ್ದರು. ಪಿರ್ಸಾಬ್ ನದಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವಿಮಲಾ ಭಾಗವತ್, ಭವ್ಯ ಹಳೆಯೂರ್, ಶಿವಪ್ರಸಾದ್ ಗೆಜ್ಜೆನಾದ ಉಪಸ್ಥಿತರಿದ್ದರು. ನಮ್ಮ ನಾಡಿನ ಬಂಡಾಯ ಸಾಹಿತ್ಯದ ಶ್ರೇಷ್ಠ ಕವಿ ಚಂದ್ರಶೇಖರ್ ಪಾಟೀಲ್ ತಮ್ಮ ಸ್ವಾಭಿಮಾನ ಹಾಗೂ ನೇರ ನಡೆ ನುಡಿಯಿಂದ ನಾಡಿನ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಎಂದು ಹಿರಿಯ ಸಾಹಿತಿ ವಿಷ್ಣು ನಾಯಕ್ ಹೇಳಿದರು. ಅಂಕುಲ ಗೋಖಲೆ ಸೆಂಟನರಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಾಹಿತಿ ದಿವಂಗತ ಚಂದ್ರಶೇಖರ್ ಪಾಟೀಲರಿಗೆ ನುಡಿನಮನ ಕಾರ್ಯಕ್ರಮದಲ್ಲಿ ಚಂಪಾರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ಚಂಪಾರವರು ಒಬ್ಬ ಹುಟ್ಟು ಹೋರಾಟಗಾರರು, ಬಹಳ ಕಷ್ಟದ ದಿನಗಳನ್ನು ಕಂಡವರಾಗಿದ್ದರು.
ಅಂಕೋಲೆಯ ಸಾಹಿತಿಗಳ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದರು ಎಂದರು. ಕಷ್ಟದಾಗಿ ಕೆಟ್ಟ ದಿನಗಳನ್ನ ಎಣಿಸಿದ್ರು. ಎಲ್ಲಿವರೆಗೆ ಅಂತಂದ್ರೆ ಬೇಡಿದ್ರು. ಅವರು ಆ ರೀತಿ ಬೇಡೋರಲ್ಲ, ಮನೆ ಮನೆಗೆ ಹೋಗಿ ಬೇಡಿದ್ರು. ಈ ರೀತಿ ಬದುಕು ಯಾರಿಗೂ ಇರಬಾರ್ದು. ಸಾಹಿತಿ ಹಾಗೂ ವಿಶ್ರಾಂತ ಪ್ರಾಚಾರ್ಯ ಪ್ರೊಫೆಸರ್ ಮೋಹನ್ ಹಬ್ಬು ಮಾತನಾಡಿ, ಚಂಪಾರವರದ್ದು ನೇರ ನಿಲುವಿನ ಗಟ್ಟಿಧ್ವನಿ. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡ ಭಾಷೆಯ ಅಭಿಮಾನ ಹೊಂದಿದ್ದರು ಎಂದರು. ಅಲ್ಲಿಂದ ಅವರು ಬಹಳ ಯುವಕರಾಗಿದ್ರು. ಅವಾಗ ನೆನಪಿದೆ, ನಾನು ಅವ್ರಿಗೆ ಚಿಕ್ಕವ, ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಆ ನಂತರ ಇನ್ನೊಂದು ಘಟನೆ, ನಮ್ಮ ಹೊನ್ನಾರಕ ಸಭಾಭವನದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅವ್ರಿಗೆ ನಾನು ಹೇಳಿದೆ, ದೇವಸ್ಥಾನಕ್ಕೆ ಹೋಗೋಣ. ಅಲ್ಲ, ನೀವು ನಾಸ್ತಿಕರಿದ್ದೀರಿ, ದೇವಸ್ಥಾನಕ್ಕೆ ಬರೋದಕ್ಕೆ ಏನಾದರೂ ಆಕ್ಷೇಪ ಇದೆಯಾ? ನನಗೆಂತ ಆಕ್ಷೇಪ ರೀ, ನನಗೇನಿಲ್ಲ. ಆದ್ರೆ ನಿಮ್ಮ ದೇವರಿಗೆ ಆಕ್ಷೇಪ ಇದ್ರೆ ಕೇಳಕೊಂಡು ಬರ್ರಿ ಬೇಕಾದ್ರೆ ಅಂದ್ರು. ಪ್ರೊಫೆಸರ್ ಕೃಷ್ಣ ನಾಯಕ್ ಹಿಚ್ಕಡ ಮಾತನಾಡಿ, ಚಂಪಾ ತತ್ವ ಸಿದ್ಧಾಂತಕ್ಕಾಗಿ ಬದುಕಿದ ಒಬ್ಬ ಶ್ರೇಷ್ಠ ಸಾಹಿತಿ. 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಡಬಲ ಪಂಥಗಳಲ್ಲಿ ಸಂಘರ್ಷ ಉಂಟಾದಾಗ ಆ ಸಂದರ್ಭದಲ್ಲಿ ಚಂಪಾರವರು ನಡೆದುಕೊಂಡ ರೀತಿ ಅದ್ಭುತವಾಗಿತ್ತು ಎಂದರು. ಆ ಕಾರ್ಯಕ್ರಮ ಸುಮಾರು 6 ಗಂಟೆಯ ನಂತರ ಪ್ರಾರಂಭವಾಯಿತು. ಅವರು ಸಾಹಿತ್ಯದ ಬಗ್ಗೆ ಬಹಳಷ್ಟು ಮಾರ್ಗದರ್ಶನ ನೀಡಿದ ನಂತರ ಕೆಲವರಿಗೆ ಹುಡುಗರ ಜೊತೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇತ್ತು. ಅವಾಗ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದೆ. ಅವಾಗ ಬಂಡಾಯ ಸಾಹಿತ್ಯದಲ್ಲಿ ಕಲಾತ್ಮಕತೆ ಬಹಳ ಕಡಿಮೆ ಎನ್ನುವ ಒಂದು ವಾದ ಇತ್ತು. ಅದನ್ನು ಅವರು ಯಾಕೆ ಇದೆ ಮತ್ತು ಹೇಗಿರಬೇಕು ಸಾಹಿತ್ಯ ಅಂತ ಹೇಳಿದಾಗ, ಸಾಹಿತ್ಯದಲ್ಲಿ ಕಲಾತ್ಮಕತೆ ಅಂದರೆ ಏನು ಸಲ ಅಂತ ನಾನು ಎದುರು ಪ್ರಶ್ನೆ ಕೇಳಿದ್ದೆ. ಆ ಪ್ರಶ್ನೆಗೆ ಅವರು ಬಹಳ ಮಾರ್ಮಿಕವಾದ ಉದಾಹರಣೆಯನ್ನು ನೀಡಿ ನಮ್ಮನ್ನು ಮನವರಿಕೆ ಮಾಡಿಕೊಂಡು, ಆದರೆ ಅವರ ಭಾಷೆಯಲ್ಲಿ ಅವರು ಕೊಟ್ಟ ಉದಾಹರಣೆಯನ್ನ ಇಂದು ನಾ ಈ ವೇದಿಕೆ ಮೇಲೆ ಈ ವಿದ್ಯಾರ್ಥಿಗಳ ಎದುರು ಹೇಳಿಕ್ಕೆ ಬಹಳ ಮುಜುಗರ. ಇನ್ನು ವಿಶ್ರಾಂತ ಪ್ರಾಚಾರ್ಯ ರಾಮಕೃಷ್ಣ ಗುಂದಿ ಮಾತನಾಡಿ, ಕನ್ನಡದ ಆದಿಕವಿ ಪಂಪ, ಅಂತ್ಯಕವಿ ಚಂಪಾ ಎಂದೇ ಹೇಳಿಕೊಳ್ಳುತ್ತಿದ್ದ ಚಂಪಾರವರ ನಿಧನ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವುಂಟು ಮಾಡಿದೆ. ಕನ್ನಡಕ್ಕೆ ಅತ್ಯಂತ ಅಗತ್ಯವಾದ ಕೃತಿಗಳನ್ನು ನೀಡಿದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿಯೂ ಕನ್ನಡದ ಸಾಹಿತ್ಯ ಬರೆಯುತ್ತಿದ್ದ ಅಪರೂಪದ ವ್ಯಕ್ತಿ. ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದ ಯಾವುದೇ ಹೋರಾಟ ನಡೆದರೂ ರಾಜಿ ಇಲ್ಲದೆ ಮುಂಚೂಣಿಯಲ್ಲಿ ಇರುತ್ತಿದ್ದ ಮಹಾನುಭಾವ ಎಂದರು. ಸಂಕ್ರಮಣ ಎಂಬ ಪತ್ರಿಕೆ ಮೂಲಕವಾಗಿ ಚಂಪಾ ಒಂದು ಕ್ರಾಂತಿಕಾರಕವಾದ ಕನ್ನಡದ ಜಾಗೃತಿಯನ್ನು ನಿರ್ಮಾಣ ಮಾಡಿ, ಹಾಗಾಗಿ ನಾವು ಅವರ ಎಲ್ಲ ಸಂಸ್ಥೆಗಳನ್ನು ಮತ್ತೊಮ್ಮೆ ಅವಲೋಕನ ಮಾಡಬೇಕಾದಂತಹ ಅಭಿಮಾನ. ಅವರು ಮಾತಾಡಲಿಕ್ಕೆ ನಿಂತರೆ ಒಂದು ಲವಲವಿಕೆ ತಂತಾನೆ, ವೈಬ್ರೇಷನ್ ಅಲ್ಲಿ ಸೇರಿದ ಎಲ್ಲರಲ್ಲಿ ನಿರ್ಮಾಣ ಮಾಡುವಂತೆ. ವಿಠಲ್ ಗಾಂವ್ಕರ್ ಮಾತನಾಡಿ, ಚಂಪಾರವರದು ಶಿವರಾಮ್ ಕಾರಂತ್, ಪಾಟೀಲ ಪುಟ್ಟಪ್ಪರಂತಹ ನೇರ ನುಡಿಯ ವ್ಯಕ್ತಿತ್ವ. ಏನ್ ಹೇಳ್ತಾರೋ ಅದೇ ರೀತಿ ಬದುಕಿದವರು. ಅವರದು ಆಡಿದ ಮಾತಿಗೆ ಬಂಡಾಯ ಏಳುವಂತಾಗುವ ನೇರ ನುಡಿಯ ಸಾಹಿತ್ಯ ಎಂದರು. ಈ ಸಂದರ್ಭದಲ್ಲಿ ಪ್ರೇಮಾನಂದ್ ತಮ್ಮ ಪ್ರಥಮ ಹನಿಗವನವನ್ನ ಚಂಪಾರ ಸಂಕ್ರಮಣ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಕುರಿತು ಹೇಳಿದ್ರು. ಡಿಪಿ ಕುಚಿನಾಡ್ ಮಾತನಾಡಿ, ಚಂಪಾ ನಮ್ಮ ನಾಡಿನ ಶ್ರೇಷ್ಠ ಬಂಡಾಯ ಸಾಹಿತಿ, ಪ್ರಾಮಾಣಿಕ ಹೋರಾಟಗಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕಸಾಪ ಅಧ್ಯಕ್ಷರಾಗಿದ್ದರು. ಅವರ ನಿಧನದಿಂದ ಸಾಹಿತ್ಯ ಕ್ಷೇತ್ರದ ಅಮೂಲ್ಯ ನಕ್ಷತ್ರವನ್ನ ಕಳೆದುಕೊಂಡಿದ್ದೇವೆ. ಭಾವನಾತ್ಮಕವಾಗಿ ನಾಡಿನ ಜನತೆಯ ಜೊತೆ ಇರುತ್ತಾರೆ ಎಂದರು. ಚಂದ್ರಶೇಖರ್ ಪಾಟೀಲ್ ಅವರು ಒಳ್ಳೆಯ ಶಿಕ್ಷಕರಾಗಿದ್ದಿಲ್ಲ ನಾನೀಗೂ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾದ್ರೆ ನಾವು ಏನಿಸ್ತದೆ ಪೇಷಂಟ್ ಇದರಾಗಿರುವಲ್ಲಿ ಒಂದು 30-34 ವರ್ಷ ಹಿಂದೆ ಪ್ರಾಕ್ಟಿಸ್ಬೇಕಾದ್ರೆ ಅವರ ಟೋನು ಅವರಲ್ಲಿ ಅಂಡ್ ಕೆಲವು ಬಂದಿದ್ದೇ ಇರ್ಬೋದು. ಕ್ಲಾಸಿನ ಹೊರಗೆ ಎಷ್ಟು ಕನ್ನಡದ ಕಟ್ಟಾಗಲು ಕ್ಲಾಸ್ನ ಒಳಗೆ ಮಾತ್ರ ನನ್ನ 2 ವರ್ಷದಲ್ಲಿ ಅವ್ರು ಬಂದು ಕನ್ನಡ ಶಬ್ದ ಇಟ್ಕೊಂಡು. ರವೀಂದ್ರ ಕೇಣಿ ಮಾತನಾಡಿ, ಕಠಿಣ ನಿಲುವಿನ ಸಾಹಿತಿಗಳಲ್ಲಿ ಲಂಕೇಶರ ನಂತರ ನಿಲ್ಲುವ ವ್ಯಕ್ತಿ ಚಂಪಾ. ಅವರ ವಿಚಾರಧಾರೆಗಳನ್ನ ಯುವ ಜನತೆ ಅಳವಡಿಸಿಕೊಳ್ಳಬೇಕು ಎಂದರು. ಎನ್ ವಿ ನಾಯಕ್ ಮಾತನಾಡಿ, ಚಂಪಾ ನೆನಪು ಶಾಶ್ವತ,
ಇಂಗ್ಲಿಷ್ ಪ್ರಾಧ್ಯಾಪಕರಾಗಿಯೂ ಕನ್ನಡದ ಬಗ್ಗೆ ಅಭಿಮಾನ ಹೊಂದಿ ಯುವ ಬರಹಗಾರರಿಗೆ ಪ್ರೋತ್ಸಾಹ ನೀಡುತ್ತಿದ್ದರು ಎಂದರು. ಈ ಸಂದರ್ಭದಲ್ಲಿ ಉಪನ್ಯಾಸಕ ಎಸ್ವಿ ವಸ್ತ್ರದ್, ಗೋಪಾಲಕೃಷ್ಣ ನಾಯಕ್, ಜಿಸಿ ಕಾಲೇಜಿನ ಪ್ರಾಚಾರ್ಯ ಅಶೋಕ್ ಭಟ್, ಜಿವಿ ನಾಯಕ್, ಮಹಾಂತೇಶ್ ರೇವಡಿ, ತಿಮ್ಮಣ್ಣ ಭಟ್, ಸುಭಾಷ್ ನಾಯಕ್ ಬಾವಿಕೇರಿ, ಉದಯ್ ಕುಮಾರ್ ಕೇಣಿ, ಇನ್ನಿತರ ಸಾಹಿತ್ಯಾಸಕ್ತರು, ಕಾಲೇಜಿನ ಬೋಧಕ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಾರ್ದಿಕ ಶುಭಾಶಯಗಳು. ಆತ್ಮೀಯ ಸ್ನೇಹಿತ ಆನಂದ್ ಸಾಲೇರವರು ಶಿರಸಿ ನಗರಸಭೆಯ ಎರಡನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸದ ವಿಷಯ. ಅವರ ಅವಧಿಯಲ್ಲಿ ನಗರಕ್ಕೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಹಾರೈಸುವ ಮೋಹನ್ ಆರ್ ಮಡಿವಾಳ್ ಅಧ್ಯಕ್ಷರು. ವಿದ್ಯುತ್ ಗುತ್ತಿಗೆದಾರರ ಸಂಘ ಉತ್ತರ ಕನ್ನಡ ಶಿರಸಿ. ಲೋಕಶಕ್ತಿ ಪಾರ್ಟಿ ಕರ್ನಾಟಕ ವತಿಯಿಂದ ದಿವಂಗತ ರಾಮಕೃಷ್ಣ ಹೆಗಡೆಯವರ 18ನೇ ಪುಣ್ಯಸ್ಮರಣೆ, ಸವಿನೆನಪು ಮತ್ತು ನುಡಿನಮನ. ಇದೇ ಜನವರಿ 12ರಂದು ಸಮಯ 9:00 ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಗೆ ಮಾಲಾರ್ಪಣೆ. ಶ್ರೀರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗ ಶಿರಸಿ ಸಿದ್ದಾಪುರ ಉತ್ತರ ಕನ್ನಡ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಮತ್ತು ಸಭಾ ಕಾರ್ಯಕ್ರಮ. ಸ್ಥಳ ಅಂಬೇಡ್ಕರ್ ಭವನ, ಯಲ್ಲಾಪುರ ಮುಖ್ಯ ರಸ್ತೆ, ಶಿರಸಿ. ಸಭಾಧ್ಯಕ್ಷತೆಯನ್ನ ಲೋಕಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಶ್ರೀ ಚಂದ್ರಶೇಖರ್ ವಿ ಸ್ಥಾವರಮಠ ಇವರು ವಹಿಸಲಿದ್ದಾರೆ. ಇನ್ನು ಹಲವರು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ತಾವು ಬನ್ನಿ, ತಮಗೆಲ್ಲ ಸ್ವಾಗತ ಕೋರುವ ಶಿರಸಿ ಸಿದ್ದಾಪುರ ಲೋಕಶಕ್ತಿ ಪಾರ್ಟಿಯ ಕಾರ್ಯಕರ್ತರಾದ ಶ್ರೀ ಬಾಂಧವ್ಯ ಹೆಗಡೆ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್, ಡೈಮಂಡ್, ಸಿಲ್ವರ್. ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ. ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು. ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು. ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ. No.1/2 ಸಲ್ಮಿನ್ ಆರ್ಕೇಡ್ ಬಿಲ್ಡಿಂಗ್, ಗಣೇಶ್ ಏಜೆನ್ಸಿಸ್ ಹತ್ತಿರ, ಗ್ರೀನ್ ಸ್ಟ್ರೀಟ್, ಕಾರವಾರ. ಗಣೇಶ್ ಏಜೆನ್ಸಿಸ್ ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ ಶೇಕಡ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷೀನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.